ಟಿವಿ 11 ಕನ್ನಡ ಸದಾ ನಿಮ್ಮೊಂದಿಗೆ ಶಾಸಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ 54ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ನಿಪ್ಪಣಿ ತಾಲೂಕಿನ ಗಳತಾಗ ಗ್ರಾಮದಲ್ಲಿ ನಡೆದ ಬೃಹತ್ ಜೋಡೆತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ತಳ್ಳಂದಗೆ ಗ್ರಾಮದ ಗೋಪಿ ಪಾಟೀಲ್ ಅವರ ಎತ್ತಿನ ಗಾಡಿ ಪ್ರಥಮ ಸ್ಥಾನ ಪಡೆಯಿತು ಅವರಿಗೆ 11,000 ಮತ್ತು ಶೀಲ್ಡ್ ನೀಡಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಹಸ್ತದಿಂದ ಗೌರವಿಸಲಾಯಿತು ಈ ಸ್ಪರ್ಧೆಯಲ್ಲಿ ಬಂಡಾ ಕಿಲಾರೆ ಧಾನೋಳಿ ಮತ್ತು ಅಂಕುಶ ಪಿಲ್ಲೆ ಭೋಗಾವತಿ ಅವರ ಎತ್ತಿನ ಗಾಡಿಗಳು ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಗಳಿಸಿದವು ಅವರಿಗೆ ಕ್ರಮವಾಗಿ 7,000 ಮತ್ತು 5,000 ನಗದು ಮತ್ತು ಶೀಲ್ಡ್ ಅನ್ನು ವಿತರಿಸಲಾಯಿತು ಆರಂಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಸಮ್ಮುಖದಲ್ಲಿ ಆಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಎಂಪಿ ಪಾಟೀಲ್ ಅವರ ಎತ್ತಿನ ಗಾಡಿಗೆ ಪೂಜೆ ಸಲ್ಲಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಉಪಸ್ಥಿತರಿದ್ದ ಗಣ್ಯರನ್ನು ಶಾಲು ಉದಿಸಿ ಹೂಮಾಲೆ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ ಹುಟ್ಟುಹಬ್ಬ ಒಂದು ನೆಪ ಮಾತ್ರ ಆದರೆ ಈ ಮೂಲಕ ಕ್ಷೇತ್ರದಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಹೋಮ ಹವನಗಳು ವಿವಿಧ ಸ್ಪರ್ಧೆಗಳು ದಂಡವತಗಳನ್ನು ಆಯೋಜಿಸುವ ಮೂಲಕ ಅನೇಕರು ನಮ್ಮನ್ನು ಗೌರವಿಸಿದ್ದಾರೆ ಕ್ಷೇತ್ರದ ಎಲ್ಲರೂ ನಮ್ಮನ್ನು ಶಾಸಕರು ಸಂಸದರು ಎನ್ನುವುದಕ್ಕಿಂತ ಪ್ರೀತಿಯಿಂದ ಅಣ್ಣ ಮತ್ತು ವೈನಿ ಎಂದು ಪ್ರೀತಿಸುತ್ತಿದ್ದಾರೆ ಎಂದು ಕ್ಷೇತ್ರ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಂಪಿ ಪಾಟೀಲ್ ಭರತ ನಸ್ಲೇಪುರ ಇವರ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಲಸುಗರ ನಿರ್ದೇಶಕ ಜೈಕುಮಾರ್ ಕೋತ್ ರಾಮಗೊಂಡ ಪಾಟೀಲ್ ವಿಶ್ವನಾಥ್ ಕಮತೆ ಕಲ್ಲಪ್ಪನ ಜಾದವ್ ರಾವಸಾಬ ಪರಾಳೆ ಶರದ್ ಜ್ವಂಗ್ತೆ ಮಾರುತಿ ದುಮಾಳ್ ಜೈಕುಮಾರ್ ಹೆರಗೆ ಬಾಳ ಸಾಹೇಬ್ ಕದಮ ಅಣ್ಣ ಸಾಹೇಬ್ ಬೆಂಡೆವಾಡೆ ಡಾಕ್ಟರ್ ಸುದರ್ಶನ್ ಮೂರಬಟ್ಟೆ ಅಣ್ಣ ಪಾಟೀಲ್ ಮತ್ತು ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶ್ರೀಕಾಂತ್ ಪನ್ನೆವರು ನಿರೂಪಿಸಿ ವಂದಿಸಿದ್ದಾರೆ ವರದಿಗಾರರು ಟಿವಿ 11 ಕನ್ನಡ ಚಿಕ್ಕೋಡಿ